ಸಂಗೊಳ್ಳಿ ರಾಯಣ್ಣ ಚಿತ್ರದ ಬಿಡುಗಡೆ ದಿನ ರಾಜ್ಯದೆಲ್ಲೆಡೆ ಭಾರಿ ಮಳೆ. ಆದರೆ ಯಾವ ಮಳೆಯನ್ನು ಲೆಕ್ಕಿಸದ ದರ್ಶನ್ ಹಾಗೂ ಕನ್ನಡ ಚಿತ್ರರಸಿಕರು ನರ್ತಕಿ ಚಿತ್ರಮಂದಿರದ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಅಂದು ಚಿತ್ರಮಂದಿರಕ್ಕೆ ದರ್ಶನ್ ಎಂಟ್ರಿ ಹೇಗಿತ್ತು? ತನ್ನ ಸ್ನೇಹಿತನ ಚಿತ್ರ ವೀಕ್ಷಿಸಿದ ಸುದೀಪ್ ಏನ್ ಹೇಳಿದ್ರು, ಬನ್ನಿ ನೋಡೋಣ. ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ, ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ, ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ನನಗೆ ಗೊತ್ತಿರೋ ಪ್ರಕಾರ ಒಂದು ಕೆಲವು ಚಿತ್ರರಂಗಗಳು ಬಂದಾಗ ಕೆಲವು ಸಿನಿಮಾಗಳು ಚಿತ್ರರಂಗದಲ್ಲಿ ಬಿರುಗಾಳಿ ಥರ ಬರ್ತಾವೆ, ಕೆಲವು ಎಲ್ಲ ಸಿನಿಮಾನೂ ಆ ಥರ ಆಗೋಕ್ಕಾಗಲ್ಲ. ಸಂಗೊಳ್ಳಿ ರಾಯಣ್ಣ ಇಸ್ ಡೆಫಿನೆಟ್ಲಿ ಅ ವೆರಿ ವೆರಿ ಗುಡ್ ಎಫರ್ಟ್ ಆ್ಯಂಡ್ ವಿ ಜಸ್ಟ್ ಹೋಪ್, ನಾನು ಹೇಳ್ತಾ ಇರೋದು ವಿ ಆಲ್ಸೋ ಹೋಪ್ ದಟ್ ಪಬ್ಲಿಕ್ ಅದನ್ನು ಚೆನ್ನಾಗಿ ರಿಸೀವ್ ಮಾಡಿ ಈ ಥರ ಚಿತ್ರಗಳಿಗೆ ಪ್ರೋತ್ಸಾಹ ಸಿಕ್ಕಿದಾಗ ಏನಾಗುತ್ತೆ, ನಿರ್ಮಾಪಕ ಇನ್ನೂ ಹೆಚ್ಚಿನ ಹೆಚ್ಚಿನ ವೆಚ್ಚದಲ್ಲಿ ಚಿತ್ರನ ನಿರ್ಮಾಣ ಮಾಡೋದಕ್ಕೆ ರೆಡಿ ಆಗ್ತಾರೆ ಅಷ್ಟೇ, ಬೇರೇನಿಲ್ಲ. ನನಗೂ ಇನ್ನೊಂದು ಗೊತ್ತಾಗಿರೋದು, ಒಬ್ಬ ಕಲಾವಿದನಾಗಿ ಅವನು ಕೂಡ ದರ್ಶನ್ ಸುಮಾರು ಎರಡು ಕಾಲು ವರ್ಷ ಇನ್ವೆಸ್ಟ್ ಮಾಡಿ ಅವನು ಇದಕ್ಕೆ ಅವ್ನ ಟೈಮ್ನ. ಓಕೆ, ಸೊ ಆ ಹಾರ್ಡ್ ವರ್ಕಿಗೆ ಏನಿದೆ ಇಟ್ ಡಿಸರ್ವ್ಸ್ ಲಿಟಲ್ ಬಿಟ್ ಆಫ್ ಅಪ್ರಿಸಿಯೇಷನ್ ಆ್ಯಂಡ್ ಎವ್ರಿಥಿಂಗ್ ಫ್ರಮ್ ಪಬ್ಲಿಕ್, ನಾಟ್ ಜಸ್ಟ್ ದಿ ಸಿನಿಮಾ ಫ್ರಟರ್ನಿಟಿ ಆಫ್ ದ ಮೀಡಿಯಾ. ಸೊ ಆ ಜನಗಳಿಂದ ಬರಬೇಕು ಇವಾಗ ಮೀಡಿಯಾದವರು, ನೀವು ಏನೇನು ಪ್ರೋತ್ಸಾಹ ಕೊಡೋಕ್ಕಾಗತ್ತೋ, ಏನೇನು ಅದನ್ನು ಲಿಫ್ಟ್ ಮಾಡೋಕ್ಕಾಗತ್ತೋ ತಾವು ಮಾಡಿದ್ದೀರಾ, ಚಿತ್ರರಂಗದಿಂದ ಪೋಸ್ಟರ್ಸ್ ಆಗಲಿ ಅದಾಗಲಿ ಏನೇನು ಮಾಡಬೇಕು ಎಲ್ಲ ಥರ ಪಬ್ಲಿಸಿಟಿ ಮಾಡಿದ್ದಾರೆ. ನಾವು ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಪಬ್ಲಿಕ್ ಟು ಗಿವ್ ದೇರ್ ಒಪಿನಿಯನ್ಸ್ ಆ್ಯಂಡ್ ದಿ ಅಪ್ರಿಸಿಯೇಷನ್. ಯಾವ ವ್ಯಕ್ತಿ ಯಾವ ಸಿನಿಮಾನ ಪ್ರೀತಿ ಮಾಡ್ತಾರೆ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಕೊಂಡು ಕೊನೆಗೆ ಅವ್ರಿಗೆ ಸಿಗಲ್ಲ, ಅಯ್ಯಯ್ಯೋ ಇದೇನು ಸಿಗಲ್ಲ. ಇದು ನಾನು ನೋಡಿರೋದು, ಯಾಕಂದ್ರೆ ನಂದು 10 ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಇದೆ. ಯಾವ ವ್ಯಕ್ತಿ ಸಿನಿಮಾನ ತನ್ನ ಮನಸ್ಸಲ್ಲಿ ಇಟ್ಕೊಂಡೆ ಇದು ನಾನು ಮಾಡ್ತಾ ಇದ್ದೀನಿ ಅದನ್ನು ಪ್ರೌಡ್ ಆಗಿ ಮಾಡ್ತಾ ಇದ್ದೀನಿ ಅಂದಾಗ ಖಂಡಿತ ಅದಕ್ಕೆ ರಿಟರ್ನ್ಸ್ ಕೊಡೋದು ಕೆಲವು ಸಿನಿಮಾ ಕಾರಣ. ಯಾಕಂದ್ರೆ ಕೆಲವು ನಿರ್ಮಾಪಕ ನನ್ನ ಜೊತೆ ನಿಂತ್ಕೊಂಡು ನಾನು ಕೂಡ ಅದೊಂದು ಇದ್ರಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಇನ್ನು ಕೆಲವು ದೊಡ್ಡ ದೊಡ್ಡ ನಿರ್ಮಾಪಕರು ಫೋನ್ ಮಾಡಿದ್ರು, ಒಂದೇ ಮಾತು ಅವ್ರು ಹೇಳಿದಂದ್ರೆ ನಿಮ್ಮ ಸಿನಿಮಾ ಮಾಡಿರೋ ಒಂದು ವಾರ ನಮ್ಮ ಯೋಗ್ಯತೆ ನಾವು ಮಾಡಕ್ ಆಗಲ್ಲ ದರ್ಶನ್ ಅಂತ ಇದನ್ನು ಕೂಡ ಫೋನ್ ಮಾಡಿದ್ವಿ. ಸೊ ಆ ತರ ಸಿನಿಮಾನ ಯಾವ್ದೇ ಒಂದು ಪ್ರೀತಿ ನಾ ಮಾಡಿದಾಗ ಖಂಡಿತ ರಿಸಲ್ಟ್ ಸಿಗುತ್ತೆ. ಮೊದಲೇದಾಗ ಅಯ್ಯೋ ಅಪ್ಪ ಮಾಡಿದ್ರೆ ಖಂಡಿತ ಏನು ಸಿಗಲ್ಲ ಅಂತ ದರ್ಶನ. ತುಂಬಾ ಧನ್ಯವಾದಗಳು, ಡೈರೆಕ್ಟ್ ಅಲ್ಲಿಗೆ ಬರ್ತೀವಿ. ಥ್ಯಾಂಕ್ ಯು. ಚಿತ್ರವನ್ನು 200 ಥಿಯೇಟರ್ಗೆ ರಿಲೀಸ್ ಮಾಡಿದ್ವಿ. ಓಪನಿಂಗ್ ಡೇನ್ಕ ಎಂಟೈರ್ ಕರ್ನಾಟಕ ಎಲ್ಲ ಕಡೆಯಿಂದ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಹಾಗೂ ರಾಯಣ್ಣ ಪಾತ್ರ ಮಾಡ್ತಕ್ಕಂಥ ದರ್ಶನ್ ಅವರ ಅಭಿಮಾನಿಗಳು ಬಹಳ ಉತ್ಸುಕತೆ ತೋರಿಸಿ ಇವತ್ತು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನನಗೆ ತುಂಬ ಸಂತೋಷವಾಗಿದೆ. ಈ ಪಿಕ್ಚರ್ ಮಾಡೋದು ನನಗೆ ನನ್ನ ಅದೃಷ್ಟ ಅಂತ ನಾನು ತಿಳ್ಕೊಳ್ತಿದ್ದೀನಿ. ಏಕೆಂದರೆ ಸೋಷಿಯಲ್ ಫಿಲ್ಮ್ಸ್ ಈ ಟ್ರೆಂಡ್ನಲ್ಲಿ ಹಿಸ್ಟಾರಿಕಲ್ ಫಿಲಮ್ ಮಾಡೋದು, ಹಿಸ್ಟಾರಿಕಲ್ ಫಿಲಮ್ನಲ್ಲಿ ಅಮ್ಮ ರಾಣಿ ಕಿತ್ತೂರು ಚೆನ್ನಮ್ಮ ಕ್ಯಾರೆಕ್ಟರ್ ನನಗೂ ಸಿಕ್ಕೋದು ನನ್ನ ಅದೃಷ್ಟ ಅಂತ ನಾನು ತಿಳ್ಕೊಳ್ತಿದ್ದೀನಿ. ಆನಂದ್ ಅವರು ಈ ಪ್ರೊಡ್ಯೂಸರ್ ಈ ಫಿಲ್ಮ್ಗೆ ಅವರಿಗೆ ನಾನು ಕಂಗ್ರಾಚ್ಯುಲೇಷನ್ಸ್ ಮಾಡ್ತೀನಿ. ಸಂಗೊಳ್ಳಿ ರಾಯಣ್ಣ ಚಿತ್ರ ರಾಜ್ಯದೆಲ್ಲೆಡೆ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ. ಆದರೆ ಇದಕ್ಕೆ ಒಂದು ವಿಘ್ನ ಅಡ್ಡಿಯಾಗಿದೆ, ಅದೇನು ಅಂತ ನೋಡೋಣ ಮತ್ತೊಂದು ಚಿಕ್ಕ ಬ್ರೇಕ್ನ ನಂತರ.